नमस्ते वीक्षकरे, नंदी फुड किचन गे स्वागत। नीविन्नु नम चानल गे वसब्रागिद्रे लाइक माड़ी, सब्सक्राइब माड़ी, बेल आइकन क्लिक माड़ी। इवत्तिन रेसिपी तीप्रिकाई पल्ले माड़ता इदिनी। तुम्बा सिंपल रेसिपी इदु, तुम्बा रुचि रुचियागी ईजियागी 5 निमिषक्के याव तर माड़ोदु अंत नानु इवत्तिन रेसिपियल्लि हेळ्तीनि। ಮೊದಲು ಎರಡು ತೀಪ್ರಿಕಾಯಿ ತಗೊಂಡಿದ್ದೀನಿ, ಫ್ರೆಶ್ ಆಗಿರೋದು, ನಮ್ಮನೆ ಮುಂದೆನೆ ಆಗಿರುವಂಥ ತೀಪ್ರಿಕಾಯಿ ಇದು, ತೊಳೆದಿಟ್ಕೊಂಡಿದ್ದೀನಿ ನಾನು ಎರಡನ್ನು. ಸ್ವಲ್ಪ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ, ಅದನ್ನು ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಅದನ್ನು ಮೊದಲು. ನೋಡಿ, ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಆಮೇಲೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಈ ಪಲ್ಯ ತುಂಬ ರುಚಿಯಾಗಿರುತ್ತೆ ನೋಡಿ. ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಬೇಗನೆ ಬೇಯುತ್ತೆ ಇದು. ನೋಡಿ, ನಾನೆಲ್ಲಾನು ಒಂದೇ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೋಬೇಕು ಚಿಕ್ಕದಾಗಿ. ಇವಾಗ ಸ್ಟೌ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು ಎರಡು ಮೂರು ಸ್ಪೂನಷ್ಟು. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಹಂಗೆ ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಆವಾಗಲೇ ತೋರಿಸಿದ್ನೆಲ್ಲ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಅದು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿನ. ಹಂಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೆಂಪಗಾದರೆ ಸಾಕು ಬೆಳ್ಳುಳ್ಳಿ, ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇವಾಗ ನಾನು ತೀಪ್ರಿಕಾಯಿ ಎರಚಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊಳ್ಳಿ. ಇದಕ್ಕೆ ನೀರು ಹಾಕಬಾರ್ದು, ಬರೀ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಪಲ್ಯನ. ಈ ತೀಪ್ರಿಕಾಯಿ ಏನಿದೆಯಲ್ವಾ, ಅದು ತಾನೇ ನೀರು ಬಿಡುತ್ತೆ. ಅದಕ್ಕೆ ಒಂದು ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ, ಹಂಗೆ ಎರಡು ಸ್ಪೂನು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಎರಡು ಸ್ಪೂನು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಸ್ವಲ್ಪನೂ ನೀರು ಹಾಕ್ಬಾರ್ದು, ಬರೀ ಎಣ್ಣೆಯಲ್ಲೇ ಫ್ರೈ ಮಾಡಬೇಕಾಗುತ್ತೆ ಈ ಪಲ್ಯನ. ಇವಾಗ ಒಂದು ಪ್ಲೇಟ್ ಮುಚ್ಕೊಂಡು ಒಂದೆರಡು ನಿಮಿಷ ಬೇಯಿಸ್ಕೊತೀನಿ. ನೋಡಿ, ನೀರು ಯಾವ ಥರ ಬಿಟ್ಟಿದೆ ಅಂತ ನಿಮ್ಗೆ ಗೊತ್ತಾಗುತ್ತಲ್ವ, ಕುದೀತಾ ಇದೆ ಅಲ್ವಾ. ಈ ಥರ ತಾನೇ ನೀರು ಬಿಡುತ್ತೆ ಅದು ಪಲ್ಯ. ಇವಾಗ ಇನ್ನೊಂದು ಸಾರಿ ಕಲಸ್ಕೊಳ್ಳಿ. ಕಲಸ್ಕೊಂಬಿಟ್ಟು ಇನ್ನೊಂದೆರಡು ನಿಮಿಷ ನಾನು ಬೇಯಿಸ್ಕೊತೀನಿ. ಇನ್ನೂ ಬೆಂದಿಲ್ಲ ಅದು ಪಲ್ಯ. ಇವಾಗ ನೋಡಿ, ಎರಡು ನಿಮಿಷ ಆಯಿತು, ಪಲ್ಯ ಎಲ್ಲ ಬೆಂದಿರುತ್ತೆ. ಇವಾಗ ಇನ್ನೊಂದು ಸಾರಿ ನಾನು ಕಲಸ್ಕೊತಾ ಇದ್ದೀನಿ.
ಇದು ಪಲ್ಲೆ ಎಲ್ಲ ಬೆಂದ ಮೇಲೆ ಒಂದು 2 ಸ್ಪೂನ್ ನಾನು ಕಡಲೆ ಬೀಜದ ಪೌಡರ್ ಹಾಕೊಂತಾ ಇದೀನಿ ಕಡಲೆ ಬೀಜದ ಪೌಡರ್ ಅಂದ್ರೆ ಶೇಂಗಾ ಪುಡಿ ಹಾಕೊಂತಾ ಇದೀನಿ ಒಂದು 2 ಸ್ಪೂನ್ ಹಾಕೊಂಡು ನಾನು ಮಿಕ್ಸ್ ಮಾಡ್ಕೊಂತಾ ಇದೀನಿ ನೋಡಿ ಲಾಸ್ಟ್ ಅಲ್ಲಿ ಹಾಕೋಬೇಕು ಇದನ್ನ ನಿಮಗೆ ಈ ಪುಡಿ ಹಾಕೋದು ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು ನೀವು ಹಾಗೇನು ತಿನ್ನಬಹುದು ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡ್ಕೊಂತಾ ಇದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಪಲ್ಲೆ ಎಲ್ಲ ಇವಾಗ ಪುಡಿ ಹಾಕಿದ ಮೇಲೆ ಒಂದುಗಿ ಬೇಯಿಸ್ಕೊಂತೀನಿ ಅಷ್ಟೇ ಜಾಸ್ತಿ ಏನು ಬೇಯಿಸ್ಕೊಳ್ಳಲ್ಲ ಇವಾಗ ನೋಡಿ ರೆಡಿ ಆಯ್ತು ಪಲ್ಲೆ ಇವಾಗ ಸ್ಟೋವ್ ಆಫ್ ಮಾಡ್ತಾ ಇದೀನಿ ನೋಡಿ ಚೆನ್ನಾಗಿ ಕಲಸಿಬಿಟ್ಟು ಇವಾಗ ನಾನು ಸರ್ವ್ ಮಾಡ್ತೀನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಪಲ್ಲೆ ನಿಮಗೆ ಜೋಳದ ರೊಟ್ಟಿಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ನಾನು ಬಿಸಿ ಬಿಸಿ ಜೋಳದ ರೊಟ್ಟಿಗಂತೂ ಸೂಪರ್ ಆಗಿರುತ್ತೆ ನೀವು ಚಪಾತಿಲೂ ತಿನ್ನಬಹುದು ರೈಸ್ಗೂ ತಿನ್ನಬಹುದು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಲೆ ಒಂದ ಸರಿನಾದರೂ ಈ ತರ ಪಲ್ಲೆ ನಿಮ್ಮ ಮನೆಯಲ್ಲೂ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು